ಎಲ್ಲರಿಗೆ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ಪಕ್ಷದ ಗಣ್ಯ ವ್ಯಕ್ತಿಗಳೇ, ಹಿರಿಯ ಮುಖಂಡರುಗಳೇ, ಸಚಿವರೇ, ಶಾಸಕರೇ, ಪದಾಧಿಕಾರಿಗಳೇ, ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ, ಜಿಲ್ಲಾಧ್ಯಕ್ಷರುಗಳೇ, ಇಲ್ಲಿ ಇಡೀ ರಾಜ್ಯದಾದ್ಯಂತ ಇರುವಂತ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ನಾವು ನೀವೆಲ್ಲರೂ ಕೂಡಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವ ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಿಮ್ಗೆಲ್ಲ ಗೊತ್ತಿದೆ. ಇವತ್ತೇನು ಕೇಂದ್ರದ ಬಿಜೆಪಿ ಸರ್ಕಾರ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕರ್ನಾಟಕ ರಾಜ್ಯದ 7 ಕೋಟಿ ಜನರ ಮೇಲೆ ಯಾವ ರೀತಿಯಲ್ಲಿ ಇವರು ಪ್ರಹಾರದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಘೋರ ಅನ್ಯಾಯ ಮಾಡ್ತಾ ಇದ್ದಾರೆ, ಪಕ್ಷಪಾತ ಮಾಡ್ತಾ ಇದ್ದಾರೆ, ಮಲ್ತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಇವತ್ತು ಸುಮಾರು ನಾವು ನೋಡ್ತಾ ಇದ್ದೇವೆ, ಹಿಂದಿನಿಂದಲೂ ಇವತ್ತಿನವರೆಗೆ ಬರೀ ಕರ್ನಾಟಕದಿಂದ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ತಗೊಂಡು ಬರೀ 50,000 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಇದು ಘೋರ ಅನ್ಯಾಯ. 15 ಹಣಕಾಸು ಯೋಜನೆಯಲ್ಲಿ ನಮ್ಗೆ ಬರಬೇಕಾದಂತ ಹಣ ಬರ್ತಾ ಇಲ್ಲ. ಇವತ್ತು ನಮ್ಗೆ ಬರ ಪರಿಹಾರ, ಪ್ರವಾದ ಪರಿವಾರಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾಗಿತ್ತು. ರೈತರೆಲ್ಲರೂ ಅನೇಕ ರೀತಿಯಲ್ಲಿ ಕಷ್ಟ ಅನುಭವಿಸಿದ್ರು. ನ್ಯಾಯಯುತವಾಗಿ ನಮ್ಗೆ ಕೊಡುವಂತ ಹಣ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದ್ಮೇಲೆ ಕೊಟ್ಟಿದ್ದಾರೆ. ನಮ್ಮ ಅನೇಕ ನೀರಾವರಿ ಯೋಜನೆಗಳು ಅಲ್ಲಕ್ಕೆ ಅರ್ಧಕ್ಕೆ ನಿಂತ್ಕೊಂಡು ಬಿಟ್ಟಿದ್ದಾವೆ. ಇವತ್ತು ಈ ರೀತಿಯಲ್ಲಿ ಏನು ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದ ಜನರಿಗೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ದ್ರೋಹ ಮಾಡಿದ್ದಾರೆ, ಅವರ ವಿರುದ್ಧ ನಮ್ಮ ತೆರಿಗೆ ನಮ್ಮ ಪಾಲು ಅಂತೇಳಿ, ನಮ್ಮ ಹಕ್ಕು ಅನ್ನುವಂತ ರೀತಿಯಲ್ಲಿ ದೆಹಲಿಗೆ ಹೋಗಿನು ಮಾನ್ಯ ಸಿದ್ದರಾಮಯ್ಯಜಿ ಅವರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದ್ದು ನೀವೆಲ್ಲ ನೋಡಿದಿರಿ. ಹೀಗಾಗಿದು ಅವರಿಗೆ ಎಚ್ಚರಿಕೆ ಕೊಡುವಂತ ರೀತಿಯಲ್ಲಿ ಈ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ JDS ಮತ್ತು BJPಗಳು ಭ್ರಷ್ಟಾಚಾರಿಗಳು, ಭ್ರಷ್ಟಾಚಾರಕ್ಕಾಗಿ, ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರದ ವಿರುದ್ಧ ಇವತ್ತು ಅವರೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಇದು ಹಾಸ್ಯಾಸ್ಪದ ಅನ್ನುವಂತ ಮಾತನ್ನು ಕರ್ನಾಟಕದ ಜನ ತಿಳಿದುಕೊಂಡಿದ್ದಾರೆ. ಈಗಾಗಲೇ ಜನ ಈ ಪಾದಯಾತ್ರೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ, ಯಾವ ಪುರುಷಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಏನ್ ದಾಖಲೆಗಳಿದ್ದಾವೆ, ಏನ್ ಪುರಾವೆಗಳಿದ್ದಾವೆ, ಅವರೇ ಇದ್ದಂತ ಸಂದರ್ಭದಲ್ಲಿ ಇವತ್ತು ಅವ್ರ ಕಾರ್ಯಕಾಲದಲ್ಲಿ ಆಗಿದಂತ ಅನೇಕ ಹಗರಣಗಳಿದ್ದಾವೆ, ಅವರೇ ಉತ್ತರ ಕೊಡಬೇಕು. ಇವತ್ತು ನೋಡಿ ಕರ್ನಾಟಕ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿ ಮತ್ತು JDS ನಿಂದ ಉತ್ತರ ಬಯಸ್ತಾ ಇದ್ದಾರೆ. ಇವ್ರೇನೇನ್ ಮಾಡಿದ್ದಾರೆ, ಇವರ ಇವತ್ತೇನ್ ಕುಕೃತ್ಯಗಳೇನಿದ್ದಾವೆ. ಇವರು 2008ರಲ್ಲಿ ಇವರಿಗೇನ್ ಬಹುಮತ ಬಂದಿರಲಿಲ್ಲ BJPಗೆ, ಆ ಸಂದರ್ಭದಲ್ಲಿನೇ ಇವತ್ತು ಇವರು ಏನು ಸ್ವತಂತ್ರವಾಗಿ ಆಯ್ಕೆಯಾದಂತ MLAಗಳ ಖರೀದಿ ಪ್ರಾರಂಭ ಆಗಿದ್ದು ಅವಾಗೆ. ಕರ್ನಾಟಕ ರಾಜ್ಯದ ಏನೊಂದು ಗೌರವ ಇತ್ತು ಇಡೀ ದೇಶದಲ್ಲಿ, ಒಂದು ಆ ಗೌರವವನ್ನು ಹಾಳು ಮಾಡಿದ್ದಂಥದ್ದೇ JDS BJP. ಇಂಡಿಪೆಂಡೆಂಟ್ MLAಗಳಿಗೆ ಖರೀದಿ ಮಾಡಿ, ಆಪರೇಷನ್ ಕಮಲ ಮಾಡಿ, ನೋಟೆಲ್ ಹೋಟೆಲ್ಗೆ ತೆಗೆದುಕೊಂಡು ಹೋಗಿ, ಅವರ ಕಾರ್ಯಕಾಲದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದ್ದು ದಿನನಿತ್ಯ ಒಂದೊಂದು ಇವತ್ತು ಭೂ ಹಗರಣಗಳು ಡಿನೋಟಿಫೈ ಮಾಡಿದ್ದು ಇವ್ರ ಕಾರ್ಯಕಾಲದಲ್ಲಿನೇ. ಅವ್ರದೇ ನಾಯಕರುಗಳು ಕಟ್ಟಾ ಸುಬ್ರಹ್ಮಣ್ಯಂ ಬಂಧನವಾಗಿದ್ದು ನೋಡಿದಿರಿ, ಕೃಷ್ಣಯ್ಯ ಶೆಟ್ಟಿ ಬಂಧನ ಆಗಿದ್ದು ನೋಡಿದಿರಿ. ಇವತ್ತು ಬರೀ 5 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳಿಗೆ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದ ಆಡಳಿತ ವ್ಯವಸ್ಥೆ ಹಾಳು ಮಾಡಿದಂಥದ್ದು ಯಾರಾದ್ರೂ ಇದ್ರೆ ಅದು JDS BJP ಅಂತ ಹೇಳಬಹುದು. ಅದಾದ್ಮೇಲೆ 2013ರಿಂದ 2018ರವರೆಗೆ ಯಾವುದೇ ಕಳಂಕ ಇಲ್ಲದೆ ಅನೇಕ ಭಾಗ್ಯಗಳ ಕಾರ್ಯಕ್ರಮಗಳನ್ನು ಕೊಟ್ಟಂತವರು
ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿ ಅವರು, ನಿಮ್ಗೆ ಗೊತ್ತಿದೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ. ಇವತ್ತು ರೈತರ ಸಾಲ ಮನ್ನಾ ಮಾಡುವಂಥದ್ದು, ವಸತಿ ಭಾಗ್ಯ ಕೊಟ್ಟಿದಂಥದ್ದು, ಆದ್ರೆ ಸ್ಥಿರವಾದಂತಹ ಸರ್ಕಾರ ಕೊಟ್ಟು ಅದಾದ್ಮೇಲೂ ಸುಳ್ಳು ಹೇಳಿ ಮೋಸ ಮಾಡಿ ಜನರಿಗೆ ದಾರಿ ತಪ್ಪಿಸಿ ಇವ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಳುವ ನೀತಿ ಅನುಸರಿಸಿ ಮತ್ತೆ ಇವರು 2018 ಚುನಾವಣೆ ಆಯಿತು, ಅವರಿಗೇನು ಬಹುಮತ ಬಂದಿರಲಿಲ್ಲ. ಆದರೆ ಅಂದಿನ ಅವಶ್ಯಕತೆಗೆ ಅನುಗುಣವಾಗಿ ಬಿಜೆಪಿಯನ್ನು ದೂರ ಇಡಬೇಕು ಅಂತ ಹೇಳಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿ ನಮ್ಮ ಔದಾರ್ಯದಿಂದ ನಮ್ಮ ದೊಡ್ಡ ಮನಸ್ಸಿನಿಂದ JDSಗೆ ನಾವು ಮುಖ್ಯಮಂತ್ರಿತ್ವವನ್ನು ಬಿಟ್ಟುಕೊಟ್ಟು ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ದೀವಿ. ಆ ಸಂದರ್ಭದಲ್ಲಿ 13 ಭಾರತೀಯ ಜನತಾ ಪಕ್ಷದವರು ಮತ್ತೆ ಅವರ ಹಳೆ ಚಾಳಿ ಪ್ರಾರಂಭ ಮಾಡಿ 17 ಶಾಸಕರಿಗೆ ಖರೀದಿ ಮಾಡಿ ಕೋಟಿ ಕೋಟಿ ಹಣ ಆ ಶಾಸಕರಿಗೆ ಕೊಟ್ಟು ಆಪರೇಷನ್ ಕಮಲ ಮಾಡಿ ಪ್ರಜಾಸತ್ತಾತ್ಮಕವಾದಂತಹ ಆಯ್ಕೆಯಾದ ಸರ್ಕಾರವನ್ನು ಬೀಳಿಸಿ ಹಿಂಬಾಗಿಲಿನಿಂದ ಅಸಂವಿಧಾನಾತ್ಮಕವಾಗಿ ಅಧಿಕಾರಕ್ಕೆ ಬಂದರು. ಆ ಸಮಯದಲ್ಲಿ ಏನ್ ಹೇಳಿದ್ರು ಕುಮಾರಸ್ವಾಮಿ ಅವರು, ಭಾರತೀಯ ಜನತಾ ಪಕ್ಷದವರು ಇಡೀ ದೇಶದಲ್ಲಿಯೇ ಎಲ್ಲಕ್ಕಿಂತ ಅತಿ ಭ್ರಷ್ಟರು, ಮಹಾಭ್ರಷ್ಟರು ಅಂತ ಹೇಳಿದ್ರೆ ಬಿಜೆಪಿ ಅಂತ ಹೇಳಿ ಇವರೇ ದೂರಿದ್ರು. ಆದ್ರೆ ಯಾವ ಮನುಷ್ಯನಿಗೆ ಅಧಿಕಾರದಿಂದ ವಂಚಿತೆ ಮಾಡಿ ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಿದ್ರು, ಮತ್ತೆ ಅಪವಿತ್ರ ಒಂದು ಮೈತ್ರಿ ಮಾಡಿಕೊಂಡು ಇವತ್ತಿಬ್ರು ಜೊತೆಯಲ್ಲೇ ಬರ್ತಾ ಇದ್ದಾರೆ. ಆಲೋಚನೆ ಮಾಡಿ, ಅವತ್ತು ವಿಧಾನಸಭೆಯಲ್ಲಿ ವಿಧಾನಸಭೆಯ ಒಬ್ಬ ಶಾಸಕರು ದೂರು ಕೊಡ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ ನನ್ನ ಮನೆಗೆ ಬಂದು 5 ಕೋಟಿ ರೂಪಾಯಿ ನನ್ನ ಮನೆಯಲ್ಲಿ ಇಕ್ಕ ಹೋಗಿದ್ದಾರೆ ನನಗೆ ಪಕ್ಷಾಂತರ ಮಾಡ್ಲಿಕ್ಕೆ ಅಂತೇಳಿ ಹೇಳಿ. ಆದ್ರೆ ಅವತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ಅಧೀನದಲ್ಲಿರುವಂತ ED ಆಗ್ಲಿ, CBI ಆಗ್ಲಿ, ಇನ್ಕಮ್ ಟ್ಯಾಕ್ಸ್ ಆಗ್ಲಿ, ಎಲ್ಲಿ ತಪ್ಪ ಬಂದ್ರ ಇವ್ರು ಏನಾದ್ರು ನೋಡಿದ್ರ ಕೇಳಿದ್ರ? ಆಪರೇಷನ್ ಕಮಲ್ ಆಗಿದ್ದಾಗ ಕೋಟ್ಯಾಂತರ ರೂಪಾಯಿ ಶಾಸಕರಿಗೆ ಕೊಡ್ತಾ ಇದ್ದಾರೆ ಅಂದಾಗ ಇವ್ರೇನ್ ಮಾಡ್ತಾ ಇದ್ರು? ಕಣ್ಮುಚ್ಚ ಕೂತಿದ್ರ? ಈ ದೇಶದ ನೆಲದ ಕಾನೂನು ಒಬ್ರಿಗೊಂದು ಮತ್ತೊಬ್ರಿಗೊಂದು ಇದೆಯಾ ನೋಡಿ? ಅವರ ಕಾರ್ಯಕಾಲದಲ್ಲಿ ಕಳೆದ 4 ವರ್ಷದಲ್ಲಿ ದಿನನಿತ್ಯ ಒಂದೊಂದು ಹಗರಣ. ಇವತ್ತು ಇವ್ರಿಗ ಯಾವ ರೀತಿಯಲ್ಲಿ ಡಿನೋಟಿಫೈ ಹಗರಣ ಮಾಡಿದ್ರು, ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ರು, PSI ನೇಮಕಾತಿಯಲ್ಲಿ ಹಗರಣ, ಪ್ರಶ್ನೆ ಪತ್ರಿಕೆ ಸೋರಿಕೆಗಳು, ಇವತ್ತು KSGL ಹಗರಣ, ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 14,575 ಬೋರ್ವೆಲ್ಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೊಡಬೇಕಾಗಿತ್ತು, ಅದು ಕೊಟ್ಟಿಲ್ಲ. ಅದರಲ್ಲೂ ಇವತ್ತು ಘೋರ ಅನ್ಯಾಯ ಮಾಡಿದ್ರು, 400-500 ಕೋಟಿ ರೂಪಾಯಿ ಲೂಟಿ ಹೊಡಿಲಿಕ್ಕೆ ಸಂಚು ಮಾಡಿದ್ರು. ಇವತ್ತು ದೇವರಾಜರ ಸ್ಟಕ್ ಟರ್ಮಿನಲ್ ಹಗರಣ, ದಿನನಿತ್ಯ ಒಂದೊಂದು ಹಗರಣಗಳು. ಇವರು ಹಗರಣ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಹೇಳಿದ್ರೆ ಕೊರೋನಾದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು, ಅಂತ ಸಂದರ್ಭದಲ್ಲಿನೂ ಜನ ಒಂದ್ ಕಡೆ ಸಾಯ್ತಾ ಇದ್ರೆ. ಇವತ್ತು PPE ಕಿಟ್ಗಳಲ್ಲಿ, ಇವತ್ತು ಔಷಧದಲ್ಲಿ, ಬೆಡ್ಗಳಲ್ಲಿ, ಹಾಸಿಗೆಯಲ್ಲಿ, ಹೊದಿಕೆಯಲ್ಲಿ, ಕ್ವಾರಂಟೈನ್ ವ್ಯವಸ್ಥೆ ಮಾಡಿದ್ರಲ್ಲಿ ಒಂದ್ ಕಡೆ ಜನ ಸಾಯ್ತಾ ಇದ್ರೆ ಸತ್ತ ಹೆಣಗಳ ರಾಶಿಗಳ ಮೇಲೆ ಲೂಟಿ ಹೊಡೆಯುವಂತ ಬಿಜೆಪಿ ಅವರಿಗೆ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನೈತಿಕತೆ ಇದೆಯಾ? ಇದೆಯಾ? ಆಲೋಚನೆ ಮಾಡಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವರು ಒಂದೊಂದು ಹಗರಣ ತೆಗೆದು ನೋಡಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇವ್ರದ್ದು. ಅದಕ್ಕೆ ನೋಡಿ, ಇವರು ಕಾರ್ಯಕಾಲದಲ್ಲಿ ಆಗಿದಂತ ಹಗರಣಗಳು ಈಗ ಹೊರಗಡೆ ಬರ್ತಾ ಇದ್ದಾವೆ. ನಮ್ಮ ಸರ್ಕಾರ, ಸಿದ್ದರಾಮಯ್ಯವರ ಸರ್ಕಾರ, DK ಶಿವಕುಮಾರ್ ಎಲ್ಲರೂ ಸೇರಿ ಇವ್ರ ಹಗರಣಗಳು ಹೊರಗಡೆ ತರ್ತಾ ಇದ್ದಾರೆ ಅಂತೇಳಿ ಹೇಳಿ ಈ ನಾಟಕ ಮಾಡ್ತಾ ಇದ್ದಾರೆ, ದೊಂಬರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರ ಒಂದು ಕಾರ್ಯಸೂಚಿಗೆ ಅನುಗುಣವಾಗಿ ಇವತ್ತು ಕೇಂದ್ರದ BJP ಸರ್ಕಾರ ಇವರಿಗೆ ಕುಮ್ಮಕ್ಕು ಕೊಟ್ಟು ಸಂವಿಧಾನಾತ್ಮಕ ಹುದ್ದೆ ಇರುವಂತ ಏನು ರಾಜ್ಯಪಾಲರ ಹುದ್ದೆಯನ್ನು ದುರುಪಯೋಗ ಮಾಡಿಕೊಂಡು ಅದರ ಪಾವಿತ್ರ್ಯತೆಯನ್ನು ಕೆಡವಿ ಪ್ರಜಾಪ್ರಭುತ್ವದ ಸಂವಿಧಾನದ ವಿರೋಧಿ ನೀತಿ ಅನುಸರಿಸಿ ಯಾವುದೇ ದಾಖಲೆ ಇಲ್ಲದೆ ಮೂಡಾದಲ್ಲಿ ಏನು ನೋಟಿಸ್ ಕೊಟ್ಟಿದ್ದಾರೆ ಅದು ಖಂಡನೀಯ. ಇವತ್ತು ರಾಜ್ಯಪಾಲರಿಗೆ ದುರುಪಯೋಗ, ಅವರು BJP ಏಜೆಂಟ್ನಂತೆ ವರ್ತನೆ ಮಾಡ್ತಾ ಇದ್ದಾರೆ. ಇಂಥ ರಾಜ್ಯಪಾಲರನ್ನು ಇವತ್ತು ಮಹಾಮಹಿಮೆ ರಾಷ್ಟ್ರಪತಿಗಳು
ಅವರನ್ನು ವಾಪಸ್ ಕರ್ಕೊಳ್ಬೇಕು ಅನ್ನುವಂತ ಒಂದು ಒತ್ತಾಯವನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ. ಇವತ್ತು ಅದರ ಜೊತೆಯಲ್ಲಿ ಇದೇ ರೀತಿಯಲ್ಲಿ ಇವರು ಏನು ಜನ ಬೆಂಬಲದಿಂದ 136 ಶಾಸಕರು ಗೆದ್ದಿದ್ದೇವೆ, ಇವತ್ತು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಸರ್ಕಾರ ಕೆಡವಲಿಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಯಶಸ್ವಿ ಆಗೋದಿಲ್ಲ. ರಾಜ್ಯದ ಜನ ನಮ್ಮ ಜೊತೆಯಲ್ಲಿದ್ದಾರೆ, ಸಿಡಿದೇಳುತ್ತಾರೆ ಜನ, ಅದಕ್ಕೆ ಅವರಿಗೆ ಎಚ್ಚರಿಕೆ. ಈ ಒಂದು ಸಮಾವೇಶ ಲಕ್ಷಾಂತರ ಜನ ಸೇರಿದ್ದೀರಿ, ಸಮಾವೇಶದ ಮುಖಾಂತರ ಅವರು ಈ ಒಂದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದೆ ಹೋಗಿ ಇವತ್ತೇನು ಮೂಡ ಇರ್ಬೋದು, ಇವತ್ತು ವಾಲ್ಮೀಕಿ ಹಗರಣ ಇರ್ಬೋದು, ತಕ್ಷಣವೇ ನಮ್ಮ ಸರ್ಕಾರ ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸ್ತಾ ಇದೆ, ನ್ಯಾಯಯುತವಾಗಿ ಸರ್ಕಾರ ನಡೀತದೆ, ಕೊಟ್ಟ ಭರವಸೆ ಈಡೇರಿಸಿದ್ದೇವೆ, ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಹೀಗಾಗಿ ಇವರು ಮಾಡಿದಂತ ಹಗರಣಗಳಿಗೆ ಲೆಕ್ಕವೇ ಇಲ್ಲ. ಇವತ್ತು 25 ಲಕ್ಷ ನೀಟ್ ವಿದ್ಯಾರ್ಥಿಗಳಿಗೆ ದ್ರೋಹ ಮಾಡಿದಂತವ್ರು ಇವರು. ವಿದ್ಯಾರ್ಥಿಗಳ ಯುವಕರ ವೈದ್ಯಕೀಯ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿದಂತವ್ರು ಈ ಬಿಜೆಪಿ ಕೇಂದ್ರ. ಇವತ್ತು ಯಾವ ರೀತಿಯಲ್ಲಿ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇವರಿಗೆ ವಾರ್ನಿಂಗ್ ಕೊಡೋವರೆಗೆ ಹೊರಗೆ ಬರಲಿಲ್ಲ, ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. 8,400 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಶೆಲ್ ಕಂಪನಿಗಳಿಂದ. ಇವತ್ತು ಏನು ಇವತ್ತು ನಷ್ಟ ಆಗಿದಂತ ಕಂಪನಿಗಳಿಂದ ಇಡಿ ಐಟಿ ಇವತ್ತು ಸಿಬಿಐ ಅಂತೇಳಿ ಹೆದರಿಸಿ ಹಣ ಲೂಟಿ ಮಾಡಿದ ಎಲ್ಲೋಯ್ತು? ನಿಮ್ಗೆ ನೈತಿಕತೆ ಇದೆಯಾ? ಅದಕ್ಕೆ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಒಗ್ಗಟ್ಟಾಗಿ JDS BJP ಇವರೇನ್ ಷಡ್ಯಂತ್ರ ಇದೆ ಇದನ್ನು ಹೆಮ್ಮೆಟ್ಟಿಸೋಣ. ಉತ್ತಮವಾದಂತ ಆಡಳಿತ ಮಾನ್ಯ ಸಿದ್ದರಾಮಯ್ಯನವರು ಜನಸಮೂಹದ ನಾಯಕರು ಜನಪರ ಜೀವಪರ ಕಳಕಳಿ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿಯವರು, ಮಾನ್ಯ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಎಲ್ಲಾ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಈ ರಾಜ್ಯದ ಅಭಿವೃದ್ಧಿಗಾಗಿ ನಾವು ಸೇವೆ ಮಾಡ್ತೀವಿ, ಕೆಲಸ ಆ ಮೂಡ ಬೋರ್ಡ್ನಲ್ಲಿ ಅವತ್ತು BJP ಅಧ್ಯಕ್ಷ ರಾಮದಾಸ್ ಅವರು, ಸಾರಾ ಮಹೇಶ್ ಅವರು, GT